ಡ್ಯಾಡಿ ಡ್ಯಾಡಿ ಡ್ಯಾಡಿ, ಲೀಲಾಲಕ್ಷ್ಮಿ ನಾನು ಪಾರ್ಕ್ ಅಲ್ಲಿ ಆಟ ಆಡ್ಕೊಂಡ್ ಬರ್ತೀವಿ ಡ್ಯಾಡಿ. ಹ್ಮ್, ಬೇಡಮ್ಮ, ಮನೆಯಲ್ಲಿ ಆಡ್ಕೊ. ನಿನಗೆ ಬಂದಿರೋ ಪ್ರೆಸೆಂಟೇಶನ್ ಎಲ್ಲ ನಿನ್ ಫ್ರೆಂಡ್ಸ್ ತೋರಿಸು. ಎಲ್ಲ ತೋರ್ಸಾಯ್ತು ಡ್ಯಾಡಿ, ಮನೇಲಿ ಕೂತು ಬೇಜಾರಾಗುತ್ತೆ ಡ್ಯಾಡಿ. ಬೇಜಾರಾಗುತ್ತಾ? ಈ ಸ್ಪಾನರ್ ತಗೊಂಡು ಆ ಕಾರ್ ರಿಪೇರಿ ಮಾಡು, ಬೇಜಾರ ಹೊಟ್ಟೋಗುತ್ತೆ. ಹ್ಮ್, ಹೋಗಿ ಡ್ಯಾಡಿ, ಒಂದ್ ಸ್ವಲ್ಪ ತವಾಡ್ಕೊಂಡ್ ಬಂದ್ಬಿಡ್ತೀನಿ ಡ್ಯಾಡಿ. ಬೇಡಮ್ಮ, ಹೋಗಮ್ಮ, ನೀನ್ ಹೇಳಿದ ಮಾತು ಒಂದು ಕೇಳಲ್ಲ. ಹೇಳಿದ ಮಾತು ಕೇಳ್ತೀನಿ ಡ್ಯಾಡಿ. ಈ ಲಂಚ ಎಲ್ಲ ಯಾಕೆ ಅಂತ ಗೊತ್ತು? ಕಳಿಸೋದಿಲ್ಲ ಅಂದ್ರೆ ಕಳಿಸೋದಿಲ್ಲ. ಹೋಗ್ಲಿ ಪಾಪ, ಬಾಬಿ ಆಡ್ಕೊಂಡ್ಬರ್ಲಿ. ಅಲ್ಲಿ ಕೇಳಿ ಡ್ಯಾಡಿ, ಜಾನ್ ಅಂಕಲ್ ಹೇಳ್ತಿದ್ದಾರೆ. ಜಾನ್ ಅಂಕಲ್ ಹೇಳಿದ್ರು ಇಲ್ಲ, ಯಾರ್ ಹೇಳಿದ್ರು ಇಲ್ಲ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಮಕ್ಕಳ ಮನ್ಸು ನೋಯಿಸ್ಬಾರ್ದು, ದೇವ್ರ ಮನ್ಸು ನೋಯಿಸ್ತಾಗೆ ಸಾರ್. ವಾಟ್ ಮ್ಯಾನ್, ನೀನ್ ಫಿಲಾಸಫಿ ಬೇರೆ ತಿಳ್ಕೊಂಡಿದ್ಯಾ? ಬರ್ತಾ ಬರ್ತಾ ಪೀಟರ್ಗಿಂತ ಒಂದ್ ಕೈ ಜಾಸ್ತಿ ಆಗಿದೆಯಾ? ನೀನು ಫಾದರ್ ಆಫ್ ಪ್ರೀಚ್ ಮಾಡೋದು ಬಿಟ್ಟು ಇಲ್ಲ್ಯಾಕ್ ಬಂದೆ ವರ್ಕ್ಶಾಪ್ಗೆ? ಅಮ್ಮ, ಕೈ ತುಂಬಾ ಕೆಲಸ ನಮ್ಮ, ಬೇಗ ಬಂದ್ಬಿಡ್ತೀಯಾ? ಮಕ್ಕಳೇ ಸುಖ ಆಡ್ಕೊಂಡಿರ್ಬೋದು, ನಾವ್ ಬೆಳ್ದು ತಪ್ಪು ಮಾಡ್ಕೊಂಡ್ಬಿಟ್ವಿ. ಮುದ್ದು ಮಾಡೋರಿದ್ರೆ ಮಕ್ಕಳದೇ ಸುಖ. ನಾನು ಮಗುವಾಗಿದ್ದಾಗ ತಂದೆ ತಾಯಿ ತೀರೋದ್ರು, ಹೊಡಿಸ್ಕೊಂಡು ಬೈಸ್ಕೊಂಡು ಹೇಗೆ ಹೇಗೋ ಬೆಳೆದೆ. ನನ್ನ ಬರ್ತ್ಡೇ ಯಾರು ಮಾಡಿದ್ರು? ಹಲೋ ಹಲೋ, ಆ ಇದಾರೆ ಸರ್, ಕರಿತೀನಿ ಸರ್, ಸರ್ ಸರ್ ಬಂದಿದೆ ಸರ್. ಬಂದೆ ಬಂದೆ. ಹಲೋ, ಯಾರು ಮಾತಾಡೋದು? ಹಾ ಹಾ, ನಾಯಂಡಳ್ಳಿ ಹತ್ರನ ಸರ್. ಬರ್ತೀನಿ ಸರ್, ಬರ್ತೀನಿ ಸರ್, ಬರ್ತೀನಿ. ಇವ್ರಿಗೆ ಯಾರು ರಿಪೇರಿ ಮಾಡೋರು ಸಿಕ್ಲಿಲ್ಲ ಅಂತ ಕಾಣುತ್ತೆ, ನಮ್ ಪ್ರಾಣ ತಿಂತಾರೆ. ಹೋಗೋ, ಬಾಬಿ ಪಾರ್ಕ್ ನಲ್ಲಿ ಆಡ್ತಾ ಇದ್ದಾಳೆ, ಇನ್ ಹತ್ತು ನಿಮಿಷ ಬಿಟ್ಕೊಂಡು ಪೀಟರ್ಗೆ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳು. ಹೋಗೋ. ಸರಿ ಸರ್. ಯಾಕಾದ್ರೂ ಈ ಕೆಲಸ ಕಲ್ತ, ಟೈಮ್ ಸರಿಗೆ ಊಟ ಇಲ್ಲ, ನಿದ್ದೆ ಇಲ್ಲ. ರಘು, ಯು ನೋ ಸಮಥಿಂಗ್, ಇವತ್ತು ಅಮಾವಾಸ್ಯೆ, ಯಾರಿಗೇನು ಕಾದಿದೆಯೋ ಏನೋ. ಸದ್ಯ ಯಾರಿಗೂ ಏನೂ ಆಗದಿದ್ರೆ ಸಾಕು, ಮೂರು ಕೊಲೆನೂ ಅಮಾವಾಸ್ಯೆ ದಿನನೇ ಆಗಿದೆ, ಮೂರು ಹೆಣ್ಮಕ್ಳೇ. ನಿಜ ಸರ್. ಇನ್ನೊಂದು ಪಿಕ್ಚರ್ ವಿಚಾರ ನೀವು ಗಮನಿಸಲಿಲ್ಲ ರಘು, ಕೊಲೆ ಆಗಿರೋ ಮಕ್ಕಳ ತಂದೆ ತಾಯಿ ನಾನು ವಿಚಾರಿಸಿದ್ದೀನಿ. 7 ವರ್ಷ ತುಂಬಿದ ಕೂಡಲೇ ಕೊಲೆ ಆಗಿದೆ, ಅದು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು. ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು, ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು. ಓ ಮೈ ಗಾಡ್. ಇಟ್ಸ್ ರೆಡಿ ಸರ್. ಥ್ಯಾಂಕ್ ಯು ಅಲೆಕ್ಸಾಂಡರ್, ಬಿಲ್ ಕಳಿಸ್ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.